ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ಗಣಿತ ಮತ್ತು ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ವಿ. ಕಳೆದ ತರಗತಿನಲ್ಲಿ 2014 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿವಿ. ಇವತ್ತು 2015 ಒಂದು ಪ್ರಶ್ನೆ ಪತ್ರಿಕೆ ಪೇಪರ್ 2 ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿರಿ, ಮ್ಯಾಕ್ಸಿಮಮ್ ಪೇಪರ್ 1 ಮತ್ತು ಪೇಪರ್ 2ಕ್ಕೂ ಯೂಸ್ ಆಗ್ತೈತೆ. ಯಾಕಂದರೆ ಬೋಧನಾಶಾಸ್ತ್ರ ಅಂತಂದ್ರೆ ಮ್ಯಾಕ್ಸಿಮಮ್ ಅಲ್ಲಿನೂ ಗಣಿತ ಇಲ್ಲಿನೂ ಗಣಿತ ಸೇಮ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಫ್ರೇಮ್ ಮಾಡ್ಕೊತ ಬರ್ತಾನೆ. ಅದಕ್ಕೆ ಎರಡೂ ಪೇಪರ್ಗೂ ಹೆಲ್ಪ್ಫುಲ್ ಆಗ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು. ಬೋಧನಾಶಾಸ್ತ್ರ ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಕ್ರೈಟೀರಿಯಾ ಮೇಲೂ ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಬರ್ತಾನೆ. ಕೆಲವೊಂದಿಷ್ಟು ಟಾಪಿಕ್ಗಳ ಮೇಲೆ ಸ್ಪೆಷಲ್ ಆಗಿರತಕ್ಕಂಥ ಕ್ವಶನ್ ಬರ್ತಾವೆ. ಅದನ್ನು ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲನೂ ಸೇಮ್ ಆಗಿರ್ತಕ್ಕಂಥ ಸಿಲೆಬಸ್ ಮೇಲೇ ಪ್ರಶ್ನೆಗಳು ಬರ್ತಾ ಹೋಗ್ತಾವೆ. ಇವತ್ತೇನು ಮಾಡೋಣ, 2015 ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಬಂದೇ ಬಿಡಬೇಕು, ಬ್ಲೂಮಲ್ಲಿ ಬರಬೇಕು. ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ ಕ್ಷೇತ್ರದ ಪರವರ್ತಕ ಅಂತಂದ್ರೆ ಯಾರು? ಬೆಂಜಮಿನ್ ಎಸ್ ಬ್ಲೂಮ್ರವರು. ಅವು ಯಾಕಂದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಪ್ರಶ್ನೆಗಳನ್ನ ಕೇಳಕ್ಕೆತಾನೆ. ಅಲ್ಲಿ ಬ್ಲೂಮ್ರವರ ಮಾದರಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಮಾದರಿ. ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣದ ಪ್ರವರ್ತಕ ಯಾರಂತಂದ್ರೆ ಬೆಂಜಮಿನ್ ಬ್ಲೂಮ್ರವರು. ಅಲ್ಲಿ ಏನು ಕೇಳಿದ್ದ, ಹೋದ ವರ್ಷನೂ ಅಂದರೆ 2014 ಕ್ವಶನ್ ಪೇಪರ್ ಅಂತ ಆಗದ್ ನೋಡ್ರಿ. ಇಲ್ಲೇ ಐತಿ, ನಿಮಗೆ ತೋರಿಸ್ಬಿಡ್ತೀನಿ. 2014 ಹೆಂಗೆ ಕ್ಯಾನ ಅಂತಂದ್ರೆ ಕ್ವಶನ್ ನೋಡ್ರಿ. ಈ ಕ್ವಶನ್ 2014 ಕ್ಯಾನ ಬ್ಲೂಮ್ರವರ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿರ್ತಕ್ಕಂಥ ಅಂಶ ಕೇಳೋಣ. ಯಾವುದಿದು? ಸೃಷ್ಟಿಸ್ತಕ್ಕಂಥದ್ದು. ಅಲ್ಲಿ ಏನು ಕ್ಯಾನ, ಶೈಕ್ಷಣಿಕ ಉದ್ದೇಶಗಳ ಪ್ರವರ್ತಕ ಯಾರಂತ ಕ್ಯಾನ ಬೆಂಜಮಿನ್ ಬ್ಲೂಮ್ರವರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋಣ. ಆ ಪ್ರಶ್ನೆಗೆ ವಾಪಸ್ ಹೋಗೋಣ, ಸ್ವಿಚ್ ಮಾಡ್ತೀನಿ ಒಂದು ಸೆಕೆಂಡ. ಓಕೆ, ಬೆಂಜಮಿನ್ ಬ್ಲೂಮ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸಮತಲಾಕೃತಿ ಮತ್ತು ಘನಾಕೃತಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಬರೆಯಿರಿ ಬಂದರೆ ಅದು ತಿಳುವಳಿಕೆ. ಯಾಕಂದರೆ ನಾನು ಪಾಠವನ್ನು ಹೇಳಿದ ಮಗುವಿನಲ್ಲಿ ಮ್ಯಾಕ್ಸಿಮಮ್ ತಿಳುವಳಿಕೆ ಬಂದೇ ಬಂದಿರ್ತೈತಿ. ಸಮತಲಾಕೃತಿ ಮತ್ತು ಘನಾಕೃತಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತಂದ್ರೆ ತಿಳುವಳಿಕೆ. ನೆನ್ಪಿಟ್ಕೋರಿ, ಜ್ಞಾನ ಕೌಶಲ್ಯ ತಿಳುವಳಿಕೆ ಅನ್ವಯದ ಮೇಲೆ ಫಿಕ್ಸ್ ಕ್ವಶನ್ ಆಗಿರೋ ಕ್ವಶನ್ಗಳನ್ನು ಕೇಳ್ತಾನ. ಎಲ್ಲಿಯಾರ ಹೊಂದಿಸಿ ಬರೀರಿ ಅಂತಾರೆ ಕೇಳ್ತಾನ, ಅಥವಾ ಜೋಡಿಸಿ ಅಂತಾರೆ ಕೇಳ್ತಾನ, ಇದಕ್ಕೆ ಯಾವುದು ಹೋಲಿಕೆ ಅಂತ ಕೇಳ್ತಾನ, ಈ ಕೆಳಗಿನವುಗಳಲ್ಲಿ ಉದ್ದೇಶಗಳಲ್ಲಿ ಇದು ಯಾವುದು ಅನ್ವಯ ಆಗುತ್ತೆ ಅಂತ ಕೇಳ್ತಾನ. ಸಿಂಪಲ್ ಜ್ಞಾನ ಕೌಶಲ್ಯ ತಿಳುವಳಿಕೆ ಅನ್ವಯ ಭಾಳ ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಒಂಚೂರು ಇದನ್ನು ರಿವಿಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್, ಎಷ್ಟು TET ಕ್ವಶನ್ ಪೇಪರ್ಗಳು ನೋಡಿವಲ್ಲ, ಅಲ್ಲೆಲ್ಲ ಕ್ವಶನ್ ಪೇಪರ್ನಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದ ಮೇಲೆ ಒಂದು ಕಡೆ ಜ್ಞಾನ ಕ್ಯಾನ, ಒಂದು ಕಡೆ ಕೌಶಲ್ಯ ಕ್ಯಾನ, ಒಂದು ಕಡೆ ತಿಳುವಳಿಕೆ ಕ್ಯಾನ, ಒಂದು ಕಡೆ ಅನ್ವಯ ಕ್ಯಾನ, ಒಂದಲ್ಲ ಒಂದು ರೀತಿಯಲ್ಲಿ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ನ ಇದ್ರ ಮೇಲೆ ಕೆಳಗೆ ಕೇಳ್ತಾನೆ. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ನಾನು ಹಿಂದಿನ ಕ್ಲಾಸ್ನಲ್ಲಿ ಕೊಟ್ಟೇ ಬಿಟ್ಟಿನಿ. ಇಲ್ಲೇನಾಗ್ತೈತಿ, ಆ ಮಗು ಬರೀರಿ ಅಂತಂದ್ರೆ ಬರೆಯಾಕತ್ತಾನ ಅಂತಂದ್ರೆ ನಾ ಏನು ಮಾಡಾಕತ್ತೀನಿ, ಸಮತಲಾಕೃತಿ ಮತ್ತು ಘನಾಕೃತಿಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂಥೇಳಿ. ಈ ಪ್ರಶ್ನೆಯಲ್ಲಿನ ಉದ್ದೇಶ ಏನು, ಅಲ್ಲಿ ಮಗುವಿನ ತಿಳುವಳಿಕೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಉದ್ದೇಶ ಐತಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಉದಾಹರಣೆಗಳ ಮುಖಾಂತರ A+B ಸ್ಕ್ವೇರ್ ಇಸ್ ಈಕ್ವಲ್ ಟು A² + 2AB + B² ಅಂತಕ್ಕಂಥ ಸಮೀಕರಣವನ್ನು ಸಾಮಾನ್ಯೀಕರಿಸ್ತಕ್ಕಂಥದ್ದು. ಫಸ್ಟಿಗೆ ಉದಾಹರಣೆಗಳನ್ನು ಕೊಟ್ಟು A² + B² ಅಂತಕ್ಕಂಥ ಒಂದು ಸಮೀಕರಣವನ್ನು A² + 2AB + B² ಅಂತಕ್ಕಂಥ ಸಮೀಕರಣವನ್ನು ನಾನು ಸಾಮಾನ್ಯೀಕರಿಸ್ತಂತಂದ್ರೆ ಅದನ್ನು ಅನುಗಮನ ಪದ್ಧತಿ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಒಂದು ಕ್ವಶನ್ ಬಂದ ಇದೇ ಇರ್ತಾವೆ, ಯಾಕಂದರೆ ಗೊಳಾಡ್ಕೋತ ಬಂದ ಬರ್ತಾವೆ. ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಮೇಲೆ ಕ್ವಶನ್ಗಳು ಫ್ರೇಮ್ ಆಗೇ ಆಗ್ತಾವೆ. ನೋಡಿರಿ, 4 ಆಪ್ಷನ್ಗಳ ಮೇಲೂ ಕ್ವಶನ್ ಆಗಿದ್ದು ಹೌದಾ. ಡ್ರಿಟ್ರಿಕ್ ಪದ್ಧತಿ ಇದು ಭಾಳ ರೇರ್ ಕ್ವಶನ್ ಆಗೋದು. ಉಪನ್ಯಾಸ ಪದ್ಧತಿ ಅಂದರೆ ಶಿಕ್ಷಕ ಕೇಂದ್ರಿತ ಪದ್ಧತಿ, ನಿಗಮನ ಪದ್ಧತಿ ಅಂದರೆ ಅನುಗಮನ ಪದ್ಧತಿಯ ಉಲ್ಟಾ ಹೌದಾ. ಇಲ್ಲಿ ಉದಾಹರಣೆಗಳ ಮೂಲಕ ಅಲ್ಲಿ ಡೈರೆಕ್ಟಾಗಿ ಹೋಗ್ತೀವಿ, ನಿಗಮನ ಪದ್ಧತಿಯಲ್ಲಿ ಡೈರೆಕ್ಟಾಗಿ ಹೋಗ್ತೀವಿ. ಇಲ್ಲಿ ಉದಾಹರಣೆಗಳ ಮೂಲಕ ನಾನು ಸೂತ್ರವನ್ನು ಬಿಡಿಸಾಕತ್ತೀನಿ ಅಂತಂದ್ರೆ ಅದು ಅನುಗಮನ ಪದ್ಧತಿ. ಇದರ ಅಪೋಸಿಟ್ ಯಾವುದಾಗ್ತೈತಿ, ನಿಗಮನ ಪದ್ಧತಿ ಆಗ್ತೈತಿ. ಇನ್ನು ಉಪನ್ಯಾಸ ಪದ್ಧತಿ ಮೇಲೆ ಕ್ವಶನ್ ಕೇಳೋಣ. 2014 ಕೇಳೋಣ, 15 ಬೆಕ್ಕಾದಲ್ಲಿ ನೋಡ್ರಿ, ಉಪನ್ಯಾಸ ಪದ್ಧತಿಯ ಮೇಲೆ ಹೆಚ್ಚಾನ ಹೆಚ್ಚು ಕ್ವಶನ್ ಆಗೈತಿ. ಏನು ಕ್ವಶನ್ ಕೇಳ್ತಾನಂತಂದ್ರೆ, ಯಾವುದು ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತ ಕೇಳ್ಕೊತ ಬರ್ತಾನೆ. ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂದರೆ ಉಪನ್ಯಾಸ ಪದ್ಧತಿ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ಬಟ್ ಉಪನ್ಯಾಸ ಪದ್ಧತಿಯನ್ನು ಎಲ್ಲಿ ಹೆಚ್ಚು ಬಳಸ್ತಾರ ಅಂತಲೂ ಕ್ವಶನ್ ಆಗೈತಿ. ಇದನ್ನು ಹೆಚ್ಚಾನ ಹೆಚ್ಚು ಪದವಿ ಪೂರ್ವ ಶಾಲೆಗಳಲ್ಲಿ ಅಥವಾ ಪದವಿ ವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಈ ಪದ್ಧತಿ ಹೆಚ್ಚು ಚಲಾವಣೆಯಲ್ಲೈತಿ. ಬಟ್ ನಮ್ಮ ಒಂದು ಪ್ರಾಥಮಿಕ ಹಂತ ಮತ್ತು ಪ್ರೌಢ ಹಂತಕ್ಕೆ ಬರುವುದಿಲ್ಲ, ಆದ್ರೂ ಕ್ವಶನ್ ಕೇಳ್ತಾನೆ. ಯಾಕಂದರೆ ಉಪನ್ಯಾಸ ಪದ್ಧತಿಯನ್ನು ಎಲ್ಲಿ ಬಳಸ್ತಾರ ಅಂತಂದ್ರೆ ಪದವಿ ಪೂರ್ವ ಮತ್ತು ಪದವಿ ಶಾಲೆಗಳಲ್ಲಿ ಹೆಚ್ಚಾನ ಹೆಚ್ಚು ಬಳಸ್ಕೋತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 8ನೇ ತರಗತಿಯ ನಿತ್ಯ ಸಮೀಕರಣಗಳು ಘಟಕವನ್ನು ಬೋಧಿಸಲು ಸಮಗ್ರವಾಗಿರ್ತಕ್ಕಂಥ, ನೆನ್ಪಿಟ್ಕೋರಿ, ಸಮಗ್ರ ಅಂತಕ್ಕಂಥ ಪದ ಕಣ್ಣಿಗೆ ಬಿತ್ತಂದ್ರೆ ಅಲ್ಲಿ ಪಾಠ ಯೋಜನೆಯೇ ಬರ್ತೈತಿ. ಯಾಕ್ರಿ ಸರ್ ಅಂತಂದ್ರೆ, ಈಗ ನಾನು ನಿತ್ಯ ಸಮೀಕರಣಗಳು ಅಂತಕ್ಕಂಥ ಪಾಠವನ್ನು ಬೋಧನೆ ಮಾಡ್ಬೇಕಂದ್ರೆ ಫಸ್ಟಿಗೆ ನಾನು ಅದನ್ನು ಯೋಚನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ 5 ಮಾದರಿಯ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಕ್ಸ್ಪ್ಲೋರ್, ಇಲ್ಯಾಬೊರೇಟ್ ಆ್ಯಂಡ್ ಇವ್ಯಾಲ್ಯುವೇಷನ್ ಅಂತಕ್ಕಂಥ 5 ಹಂತಗಳಲ್ಲಿ ನಾನು ವಿಚಾರ ಮಾಡ್ಕೋತ ಬಂದು ಆ ಒಂದು ಮಾದರಿಯಲ್ಲಿ ಮಗುವಿಗೆ ಏನು ಮಾಡಬೇಕು, ಬೋಧನೆಯನ್ನು ಮಾಡಬೇಕಾಗ್ತೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಪ್ಲ್ಯಾನನ್ನು ಮಾಡ್ತೀನಿ. ಪ್ಲ್ಯಾನನ್ನು ಮಾಡಿ ಪಾಠ ಯೋಜನೆಯನ್ನು ಬರ್ಕೋತ ಹೋಗ್ತೀನಿ. ಪಾಠ ಯೋಜನೆ ಬರೆದಿಂದ ಏನು ಮಾಡ್ತೀನಿ, ತರಗತಿಯಲ್ಲಿ ಮಕ್ಕಳಿಗೆ ಏನು ಮಾಡ್ತೀನಿ, ಅದನ್ನು
ಬೋಧನೆ ಮಾಡ್ಕೋತ ಹೋಗ್ತೀನಲ್ಲ ಅದು ಏನಾಗ್ತೈತಿ, ಘಟಕವನ್ನು ಬೋಧಿಸಲು ಸಮಗ್ರವಾಗಿರ್ತಕ್ಕಂಥ ಯೋಜನೆ ಅಂತಂದ್ರೆ ಎಂತಹ ಯೋಜನೆ ಅದು? ಪಾಠ ಯೋಜನೆ. ವಾರ್ಷಿಕ ಯೋಜನೆ ಅಂದರೆ ಇಡೀ ವರ್ಷಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಈಗ ಶೈಕ್ಷಣಿಕ ವರ್ಷ ಜೂನ್ಲಿಂದ ಅಂದ್ರೆ ಮೇ 28ರಿಂದ ಶೈಕ್ಷಣಿಕ ವರ್ಷ ಆರಂಭ ಆಗತೈತಿ ಅಂದ್ರೆ ಮೇ 28ರಿಂದ ಏಪ್ರಿಲ 10ರವರೆಗೂ ಏನು ಮಾಡ್ತೀನಿ ನಾನು ವಾರ್ಷಿಕ ಯೋಜನೆ ಅಂದರೆ ಈ ಒಂದು ಮಂತ್ನಲ್ಲಿ ಇಷ್ಟು, ನಂತರ ಜೂನ್ನಲ್ಲಿ ಇಷ್ಟು, ಜುಲೈನಲ್ಲಿ ಇಷ್ಟು, ಹಾಂ ಆಗಸ್ಟ್ನಲ್ಲಿ ಇಷ್ಟು ಅನ್ನೋ ಬೋಧನೆಯನ್ನು ಮಾಡಬೇಕಂತೇಳಿ ನಾನು ಆ ಒಂದು ವಾರ್ಷಿಕ ಯೋಜನೆಯಲ್ಲಿಗೆ ಬರ್ಕೋತ ಬರ್ತೀನಿ. ಘಟಕ ಯೋಜನೆ ಅಂದರೆ ಇಡೀ ಘಟಕಕ್ಕೆ ಸಂಬಂಧಪಟ್ಟಿದ್ದು, ಸಂಪನ್ಮೂಲ ಯೋಜನೆ ಆಗೋದಿಲ್ಲ. ಒಂದು ಒಂದೇ ಆಪ್ಷನ್ ಯಾರು ಎದಕ್ಕೆ ಸೂಕ್ತ ಆಗ್ತೈತಿ ಅಂದರೆ ನಿತ್ಯ ಸಮೀಕರಣ, ಯಾಕಂದ್ರೆ ಸಪ್ರೇಟ್ ಆಗಿರ್ತಕ್ಕಂಥ ಘಟಕ ಅಂದರೆ ಮತ್ತೆ ಭಾಳ ಡಿವಿಷನ್ ಹಾಕೋದು ಬರ್ತೈತಿ. ಅಲ್ಲಿ ನಿತ್ಯ ಸಮೀಕರಣಗಳು ಬಂತಂದ್ರೆ ಪಾಠ ಯೋಜನೆ ಏನಾಗ್ತೈತಿ, ಇದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಉದಾಹರಣೆ ಅಂದರೆ ಆನ್ಸರ್ ಆಗ್ತೈತಿ. ಆಪ್ಷನ್ ಸಂಖ್ಯೆ 1 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, 8ನೇ ತರಗತಿಯ ಈ ಯಾವ ವಿದ್ಯಾರ್ಥಿಯನ್ನು ವಿಶೇಷ ಮಕ್ಕಳು ಎಂದು ಪರಿಗಣಿಸಲಾಗುವುದಿಲ್ಲ, ಆಗುವುದಿಲ್ಲ ಅಂತ ಕೊಟ್ಟ ನೆನ್ಪಿಟ್ಕೋರಿ. ಕ್ವಶನ್ ಅನ್ಕ್ಯಾನ, ಯಾವ ಮಕ್ಕಳನ್ನು ಪರಿಗಣಿಸಲಾಗುವುದಿಲ್ಲ? ಗಣಿತದಲ್ಲಿ 100%ರಷ್ಟು ಗಳಿಸಿದ ವಿದ್ಯಾರ್ಥಿ, ನೋಡ್ರಿ, ವಿಶೇಷ ಮಕ್ಕಳು ಎಂದು ಪರಿಗಣಿಸಲಾಗುವುದಿಲ್ಲ. ಸಂಖ್ಯೆಗಳ ಸಂಕಲನ ಮಾಡುವುದರಲ್ಲಿ ಸಮಸ್ಯೆ ಒಳಪಟ್ಟಂಥ ವಿದ್ಯಾರ್ಥಿಗಳು, ಮಾನಸಿಕ ನ್ಯೂನತೆಗಳ ವಿದ್ಯಾರ್ಥಿಗಳು, ನೋಡ್ರಿ, ಈ ಮೂರೂ ಮಕ್ಕಳನ್ನು ನಾವು ವಿಶೇಷ ಮಕ್ಕಳಂತನ ಪರಿಗಣಿಸುತ್ತೀವಿ, ಆದ್ರೆ ಅಹಂಕಾರ ಪ್ರವೃತ್ತಿಯಲ್ಲಿ ನೆಗೆಟಿವಿಟಿಯನ್ನು ಸೂಚಿಸ್ತೈತಿ. ಅದಕ್ಕೆ ಇಲ್ಲಿ ಉತ್ತರ ಏನಾಗ್ತೈತಿ, ಅಹಂಕಾರ ಪ್ರವೃತ್ತಿಯ ವಿದ್ಯಾರ್ಥಿಗಳು. ಹೌದಾ, ಯಾವ ವಿದ್ಯಾರ್ಥಿಯನ್ನು ನಾವು ವಿಶೇಷ ಮಕ್ಕಳು ಎಂದು ಪರಿಗಣಿಸಲಾಗುವುದಿಲ್ಲ ಅಂತಂದ್ರೆ ಇಲ್ಲೇನಾಗ್ತೈತಿ, ಅಹಂಕಾರ ಪ್ರವೃತ್ತಿ ಉಳ್ಳಂಥ ವಿದ್ಯಾರ್ಥಿಗಳು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿದ್ಯಾರ್ಥಿಗಳ ಕಲಿಕೆಯ ಅಂತರವನ್ನು ತುಂಬಲು ಅನುಸರಿಸುವ ಕಾರ್ಯತಂತ್ರ, ನೋಡ್ರಿ ಎಷ್ಟು ಚಂದ ಐತಿ ಕ್ವಶನ್. ನೋಡ್ರಿ, ಕ್ವಶನ್ಗಾನ ಫ್ರೇಮ್ ಹೆಂಗೆ ಮಾಡ್ತಾನೆ ವಿಚಾರ ಮಾಡ್ರಿ. ಕೆಲವೊಂದಿಷ್ಟು ಏನೋ ರೀತಿ ಕ್ರೈಟೀರಿಯ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ಕೊತ ಬರ್ತಾನೆ. ವಿದ್ಯಾರ್ಥಿಗಳ ಕಲಿಕೆಯ ಅಂತರವನ್ನು ತುಂಬಲು ಅನುಸರಿಸ್ತಕ್ಕಂಥ ಕಾರ್ಯತಂತ್ರ ಅಂತಂದ್ರೆ ಹೆಚ್ಚಿನ ಸಮಯ ಪಾಠ ಕೊಡುವುದು ಆಗೋದಿಲ್ಲಲ್ಲ, ನೋಡಿದ ತಕ್ಷಣ ಗೊತ್ತಾಗ್ತೈತಿ, ವಿಚಾರ ಮಾಡಿ ನೋಡ್ರಿ ನೀವೇ. ಆಮೇಲೆ ವಿಶೇಷ ತರಗತಿಗಳು, ವಿಶೇಷ ತರಗತಿಯ ಮಾಡೋದ್ರಿಂದನೂ ಅಂತರವನ್ನು ತುಂಬಲು ಆಗೋದಿಲ್ಲ. ಅತಿಥಿ ಉಪನ್ಯಾಸಗಳು ಅಂತೂ ಯೂಸ್ಲೆಸ್, ಅದಕ್ಕೆ ಸಂಬಂಧನೇ ಪಡೋಂಗಿಲ್ಲ. ಪರಿಹಾರ ಬೋಧನೆ ನೆನ್ಪಿಟ್ಕೋರಿ, ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದವಲ್ಲ ಆ ಒಂದು ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ನೈದಾನಿಕ ಪರೀಕ್ಷೆಯನ್ನು ಮಾಡಿ ನಂತರ ನಾವೇನು ಮಾಡಬೇಕು, ಪರಿಹಾರ ಬೋಧನೆಯನ್ನು ಮಾಡ್ತೀವಲ್ಲ ಅದನ್ನು ಏನಂತ ಕರಿತೀವಿ, ಕಲಿಕೆಯ ಸರಿಯಾಗಿರ್ತಕ್ಕಂಥ ಕ್ರಮ ಅಂತ ಕರಿತೀವಿ. ಕಲಿಕೆಯ ಅಂತರವನ್ನು ತುಂಬಲು ಭರಿಸ್ತಕ್ಕಂತಹ ಕಾರ್ಯತಂತ್ರ ಅಂತಂದ್ರೆ ಪರಿಹಾರ ಬೋಧನೆ ನೆನ್ಪಿಟ್ಕೋರಿ. ಹ್ಞೂ, ನೋಡ್ರಿ, ಮ್ಯಾಕ್ಸಿಮಮ್ ಕ್ವಶನ್ಗಳು ತುಂಬ ಸರಳನೇ ಇರ್ತವೆ. ಒಂದನ್ನು ನೆನ್ಪಿಟ್ಕೋರಿ, ನೀವು PUC ಅಲ್ಲಿ ಓದಿರ್ತೀರಿ, ಡಿಗ್ರಿಯಲ್ಲಿ ಓದಿರ್ತೀರಿ, BA, BED, BSc ಏನಾದರೂ ಡಿಗ್ರಿ ಮಾಡಿರಿ, ನೀವು ಆರಾಮಾಗಿ ನಿಮ್ಮಲ್ಲಿ ಕ್ವಶನ್ಗಳನ್ನ ಬಿಡಿಸ್ತಕ್ಕಂಥ ಸಾಮರ್ಥ್ಯ ಇದ್ದೇ ಇರ್ತೈತಿ. ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು ಮ್ಯಾಕ್ಸಿಮಮ್ ಸಿಂಪಲ್ ಇರ್ತವೆ. ಆದರೆ ಏನು ಮಾಡ್ತಾನಲ್ಲಿ, ಹೆಚ್ಚಾನೆಚ್ಚ ಅಪ್ಲೈಡ್ ಕ್ವಶನ್ಗಳನ್ನ ಕೇಳ್ಕೊತ ಬರ್ತಾನೆ. ಆ ಒಂದು ಉದ್ದೇಶನ ಇಟ್ಟುಕೊಂಡು ನೀವು ಸರಿಯಾಗಿ ಓದ್ರಿ ಕ್ವಶನನ್ನು, ಒಂದ್ಸಲ ಸರಿಯಾಗಿ ಚೆಂದಾಗಿ ಓದ್ಬಿಟ್ರೆ ಅಂತಂದ್ರೆ ಎಷ್ಟೋ ಪ್ರಶ್ನೆಗಳನ್ನ ನೀವು ಓದಲಾರ್ದೇ ಎಕ್ಸಾಮ್ದಲ್ಲಿ ಆನ್ಸರ್ಗಳನ್ನ ಹಾಕೇ ಹಾಕ್ತೀರಿ. ಇನ್ನು ಸಬ್ಜೆಕ್ಟ್ಗಳ ಮೇಲೆ ಕ್ವಶನ್ ಅಂದ್ರೆ ನಿಮಗೆ ಬಂದೇ ಬರ್ತವೆ, ಯಾಕಂದ್ರೆ ಓದೇ ಇರ್ತೀರಿ. ಒಂದು ನೆನ್ಪಿಟ್ಕೋರಿ, ಎಕ್ಸಾಮ್ ಬಂದಾಗ ನಾವು ಓದಬೇಕು, ಅದೇ ಮೈಂಡ್ನಾಗ ಫೀಲ್ಡ್ ಇರ್ತೈತಿ, ಅದನ್ನು ತಲೆಯಾಗಿನ ತೆಗೆದಾಕ್ರಿ. ಯಾಕಂದ್ರೆ ನಿಮ್ಮ ಒಂದು ಸುಮಾರು PUC ಲಿಂತ ಹಿಡ್ಕೊಂಡು ನೀವು 10th ಏನು ಹೈಸ್ಕೂಲ್ಲಿಂತ ಹಿಡ್ಕೊಂಡು ಇಲ್ಲಿ ತನಕ BED ತನಕ ನೀವು ಓದೇ ಇರ್ತೀರಿ. ಎಲ್ಲಾದರೂ ನಿಮ್ಮಲ್ಲಿ ಜ್ಞಾನ ಸಂಗ್ರಹಣೆ, ನಿಮ್ಮ ಮೆದುಳಲ್ಲಿ ಆ ಒಂದು ಜ್ಞಾನ ಸಂಗ್ರಹಣೆ ಹಾಗೆ ಆಗಿರ್ತೈತಿ. ನೀವು ಸದ್ಯಕ್ಕೆ ಓದಬೇಕೇ ಅಂತಕ್ಕಂಥದ್ದಿಲ್ಲ, ಓದ್ರಿ, ಚೆನ್ನಾಗಿ ಓದ್ರಿ, ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿರಿ. ಆದ್ರೆ ಕೆಲವೊಬ್ಬರಿಗೆ ಏನೋ ಒಂದು ಕಷ್ಟಗಳ ಪರಿಸ್ಥಿತಿಯಿಂದ, ಏನೋ ಒಂದು ಸಮಸ್ಯೆಯಿಂದ ಓದೋದಾಗಿರಂಗಿಲ್ಲ, ಬಟ್ ಓದೋದಾಗಿಲ್ಲರಿ ಸರ, ನಾನು ಎಕ್ಸಾಮ್ದಲ್ಲಿ ಫೇಲ್ ಆಗ್ತೀನಿ ಅಂತಕ್ಕಂಥ ಮನೋಭಾವನೆಯನ್ನು ಮೊದಲು ತೆಗೆದಾಕ್ರಿ. ಯಾವತ್ತು ನಿಮ್ಮ ಮೆದುಳು ನಕಾರಾತ್ಮಕ ವಿಚಾರಗಳನ್ನು ಥಿಂಕ್ ಮಾಡ್ಕೋತ ಹೋಗ್ತೈತಲ್ಲ, ಆವಾಗ ನೀವು ಕುಗ್ಗುತ್ತಾ ಹೋಗ್ತೀರಿ. ಇದನ್ನು ನೆನ್ಪಿಟ್ಕೋರಿ, ಯಾಕಂದ್ರೆ ಇದು ಸೈಕಲಾಜಿಕಲಿ ಥಿಯರಿ. ನೀವು ಎಷ್ಟು ಪಾಸಿಟಿವಿಟಿಯನ್ನು ಮೈಂಡಲ್ಲಿ ತುಂಬ್ಕೋತ ಬರ್ತೀರಿ ಅದು ನಿಮಗೇನು ಮಾಡ್ತೈತಿ, ಹೆಚ್ಚೆಚ್ಚು ಶಕ್ತಿಗಳನ್ನು ನಿಮ್ಮಲ್ಲಿ ಪುಷ್ಟೀಕರಣವನ್ನು ತುಂಬ್ಕೋತ ಬರ್ತೈತಿ. ಓದೋದಾಗಲಿಲ್ಲಲ್ಲ, ಸ್ವಲ್ಪ ಚೆನ್ನಾಗಿ ಇದ್ದಂತಹ ಸಮಯದಲ್ಲೇ ಚೆನ್ನಾಗಿ ಓದ್ಕೋರಿ. ಎಷ್ಟು 2 ತಾಸು ಓದ್ರಿ, 3 ತಾಸು ಓದ್ರಿ, ನಿಮಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ಓದ್ಕೋರಿ. ಹ್ಞೂ, ಆದರೆ ಸಬ್ಜೆಕ್ಟ್ಗಳನ್ನ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೋರಿ, ಆ ಒಂದು ಸಬ್ಜೆಕ್ಟ್ಗಳನ್ನ ರಿವಿಷನ್ ಮಾಡಿಕೊಂಡು ತದನಂತರ ನೀವು ಮ್ಯಾಕ್ಸಿಮಮ್ 8th, 9th, 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪುಸ್ತಕಗಳನ್ನು ಓದ್ಕೊಂಡ್ರೆ ಅಷ್ಟು ಸಾಕು, ಭಾಳ ಸಫಿಷಿಯಂಟ್ ಆಗ್ತೈತಿ. ಆಮೇಲೆ ಸೋಷಿಯಲ್ ಸೈನ್ಸ್ ಮಾಡಿದವ್ರು ಏನಾಗ್ತೈತಿ, 6ರಿಂದ 12ನೇ ತರಗತಿ ತನ ಪಠ್ಯ ಪುಸ್ತಕನ ಓದಲೇಬೇಕು, ನೀವು ಓದೇ ಇರ್ತೀರಿ. ಯಾಕಂದ್ರೆ BEDನಲ್ಲಿ ಪಾಠಕ್ಕೆ ಹಾಕಿರ್ತಾರೆ, ಅಲ್ಲಿ ನಿಮಗೆ ಟೀಚಿಂಗ್ ಹಾಕಿರ್ತಾರೆ, ಅಲ್ಲಿ ಮ್ಯಾಕ್ಸಿಮಮ್ ಓದಿ ಓದಿ ಪಾಠವನ್ನು ಮಾಡೇ ಇರ್ತೀರಿ. ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನೀವು ಪರ್ಫೆಕ್ಟಾಗಿ ಇದ್ದೇ ಇರ್ತೀರಿ. ಆದರೆ ಓದೋದು ಆಗ್ಲಿಕ್ಕಂದ್ರೂ ವೇಗವಾಗಿ ಒಂದಿಷ್ಟು ಟಾಪಿಕ್ಗಳನ್ನು ಎಕ್ಸಾಮ್ದಲ್ಲಿ ಏನು ಕೇಳ್ತಾನಂತೇಳಿ ಕ್ವಶನ್ ಪೇಪರ್ಗಳ ಮೂಲಕ ನೋಡ್ಕೋರಿ, ಆ ಒಂದು ಟಾಪಿಕನ್ನು ಮಾರ್ಕ್ ಮಾಡ್ಕೋರಿ. ಟಾಪಿಕನ್ನು ಮಾರ್ಕ್ ಮಾಡಿಕೊಂಡು ಅಷ್ಟೇ ರಿವಿಷನ್ ಮಾಡ್ಕೊಂಡು ಹೋಗ್ರಿ, ಮ್ಯಾಕ್ಸಿಮಮ್ ಸ್ಕೋರ್ ಆಗ್ತೈತಿ ನಿಮ್ದು. ಹೌದಾ, ಯಾಕಂದ್ರೆ ನೀವು
ಎಕ್ಸಾಮನ್ನು ಬರೀಬೇಕಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವೇ, ನಿಮ್ಮದೇ ಆಗಿರ್ತಕ್ಕಂಥ ಪ್ಲ್ಯಾನ್ ರೆಡಿ ಇಟ್ಕೋಬೇಕು. ನಿಮ್ಮ ಬಾಜು ಇರ್ತಕ್ಕಂಥದ್ದು ಬಾಜು ಇರ್ತಕ್ಕಂಥವ್ರ ಬಗ್ಗೆ ಒಟ್ಟ ಯೋಚನೆ ಮಾಡಬಾರ್ದು ನೀವು. ಅವ್ರು ಹೆಂಗಾರ ಓದಲಿ, ಅವ್ರ ಲೈಫ್ ಸ್ಟೈಲ್ ಹೆಂಗಾರ ಇರಲಿ, ಯಾಕಂದ್ರೆ ಜಗತ್ತಿನಲ್ಲಿ 7 ಬಿಲಿಯನ್ಕಿಂತ ಹೆಚ್ಚು ಜನಸಂಖ್ಯೆ ಐತಿ. ಆ 7 ಬಿಲಿಯನ್ ಜನರ ಬಗ್ಗೆ ಯೋಚನೆ ಮಾಡಬೇಡ್ರಿ. ನಿಮ್ಮ ವೇ ಏನು, ನಿಮ್ಮ ಪ್ಲ್ಯಾನ್ ಏನು, ನಿಮ್ಮದೇನು ಜ್ಞಾನ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಅಡಗೈತಿ. ಅದನ್ನು ಯಾರಿಂದ ಬೇಕಾದ್ರೂ ಪಡ್ಕೋರಿ. ನೀವು ಆನ್ಲೈನ್ ಕ್ಲಾಸಾರ ಕೇಳ್ರಿ, ಪುಸ್ತಕಾರ ಓದ್ರಿ, ಬೇಕಾದ ಟೀಚರ್ಲೆ ಮಾಹಿತಿಯಾರ ಪಡ್ಕೋರಿ, ನಿಮ್ಮ ಫ್ರೆಂಡ್ಸ್ಲಿಂದ ಮಾಹಿತಿಯಾರ ಪಡ್ಕೋರಿ. ಎಲ್ಲವನ್ನು ಸಂಗ್ರಹಣೆ ಮಾಡುವುದು ನಿಮ್ಮ ಕೆಲಸ. ಬಟ್ ಸಂಗ್ರಹಣೆ ಮಾಡಿಂದ ಅದನ್ನು ನಾವು ಹೆಂಗೆ ಯುಟಿಲೈಸ್ ಮಾಡಬೇಕು, ಹೆಂಗೆ ಬಳಕೆ ಮಾಡ್ಬೇಕು ಅಂತೇಳಿ ಅದನ್ನು ನೀವೇ ಪ್ಲ್ಯಾನ್ ಮಾಡಬೇಕು. ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ವೈಯಕ್ತಿಕ ಭಿನ್ನತೆ ಇರ್ತೈತಿ, ಹೌದಾ? ಇಂಡಿವಿಜುವಲಿ ಡಿಫೆನ್ಸಿ ಅಂತ ಕರಿತೀವಿ ನಾವು ಅದಕ್ಕೆ, ಹೌದಾ? ಆ ವೈಯಕ್ತಿಕ ಭಿನ್ನತೆಯಿಂದ ನೀವು ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯಗಳು, ವಿಶೇಷವಾಗಿರ್ತಕ್ಕಂಥ ಸ್ಕಿಲ್ಗಳು ಇದ್ದೇ ಇರ್ತವೆ. ಬಟ್ ಅದನ್ನು ನೀವು ಗುರುತಿಸ್ಕೋಬೇಕು. ನೀವು ನಿಮ್ಮದೇ ಆಗಿರ್ತಕ್ಕಂಥವೇ. ನಾಳೆ ಎಕ್ಸಾಮ್ ಆದಲ್ಲ, ಅದಕ್ಕೆ ನಾನು ಹೆಂಗೆ ಬರಿಬೇಕು, ಫಸ್ಟಿಗೆ ಯಾವ ಕ್ವಶನ್ ಬಿಡಿಸ್ಬೇಕು, ಯಾವ್ದು ನಾನು ಓದ್ಕೊಂಡಿನಿ, ಎಷ್ಟು ನನಗೆ ಟಫ್ ಅದಾವ, ಎಷ್ಟು ಸರಳ ಅದಾವ, ಯಾವ್ದ್ಯಾವ ಟಾಪಿಕ್ಗಳನ್ನು ಹೆಂಗೆಂಗೆ ಬಿಡಿಸ್ಬೇಕಂತೇಳಿ ನಿಮ್ಮದೇ ಆಗಿರತಕ್ಕಂಥ ವೇಲೆ ಪ್ಲ್ಯಾನ್ ಮಾಡ್ಕೋರಿ. ಚೆನ್ನಾಗಿ ಓದ್ರಿ, ಆರಾಮಾಗಿ ನೀವು ಎಕ್ಸಾಮ್ದಲ್ಲಿ ಎಕ್ಸಾಮ್ ಹಾಲ್ದಲ್ಲಿ ಸ್ಕೋರ್ ಮಾಡೇ ಮಾಡ್ತೀರಿ. ಅದಕ್ಕೇನು ಎರಡು ಮಾತನೇ ಇಲ್ಲ, ಯಾಕಂದರೆ ಆಲ್ರೆಡಿ ನೀವು ಸಫಿಸೆಂಟ್ ಇದ್ದೇ ಇರ್ತೀರಿ. ಬಸ್ಟ್ ಜಸ್ಟ್ ನಮ್ಮದು ಏನಿರ್ತೈತಿ, ಗ್ಯಾಪ್ ಆಗಿರ್ತೈತಲ್ಲ, ಆ ಒಂದು ಗ್ಯಾಪನ್ನು ತುಂಬಲಿಕ್ಕೆ ಸಲುವಾಗಿ ರಿವಿಷನ್ ಮಾಡ್ಕೋರಿ ಅಷ್ಟೇ. ಹೈಸ್ಕೂಲ್ ಬುಕ್ಸ್ಗಳನ್ನು, ನಿಮ್ಮಲ್ಲಿರ್ತಕ್ಕಂಥ ಬಿ ಎಡ್ ನೋಟ್ಸ್ಗಳನ್ನು ಒಂದಿಷ್ಟು ಚೆನ್ನಾಗಿ ರಿವಿಷನ್ ಮಾಡಿಕೊಂಡು ಎಕ್ಸಾಮನ್ನು ಬರೀರಿ. ಹೆಂಗೆ ಕ್ಲಿಯರ್ ಆಗಂಗಿಲ್ಲ ಅದು, ಆರಾಮಾಗಿ ಕ್ಲಿಯರ್ ಆಗಿ ಆಗ್ತೈತ್ರಿ. ಏನು ಸುಮ್ಮನೆ ಟಫ್ ಐತಿ ಹಂಗೆ ಆಯ್ತು ಹಿಂಗೆ ಆಯ್ತು ಅಂತೇಳಿ ನೊರೆಂಟು ವಿಚಾರ ಮಾಡಿ ತಲೆ ತುಂಬಿ ತಲೆ ಕೆಟ್ಟ ತಲೆ ಹಾಪಾಗಂಗೆ ಮಾಡಿಬಿಡ್ತಾರೆ. ಅವು ಎಷ್ಟೇ ವಯಸ್ಸಿದ್ದಂಥ ವಿದ್ಯಾರ್ಥಿ ಏನು ಮಾಡ್ತಿದ್ದು, ಕೂಗಿ ಹೋಗಿ ಎಕ್ಸಾಮ್ದಲ್ಲಿ ಏನಾರು ಹಾಕಿ, ಎ ಹಾಕೋದು ಬದಲು ಬಿ ಹಾಕಿ, ಬಿ ಹಾಕೋದು ಬದಲು ಸಿ ಹಾಕಿ, ಗೊತ್ತಿರತಕ್ಕಂಥ ಕ್ವಶನ್ಗಳು ರಾಂಗ್ ಹಾಕಿ ಬಂದು ಮತ್ತು ಸರ್ ಫೇಲ್ ಆದ್ನೆ ಅಂತೇಳಿ ಹಾಕೋತ್ಕೊಂಡಿರೋದಂಥ ಸಿಚುವೇಶನ್ಗಳು ನಾನು ನೋಡೇ ಇಟ್ಟೀವಿ. ಬಟ್ ಏನೈತಿ, ಯಾವತ್ತೂ ನಮ್ಮ ಮೆದುಳು ನಮ್ಮ ಮನಸ್ಸು ಶಾಂತವಾಗಿರಬೇಕು. ಬರ್ತಕ್ಕಂಥ ಸಮಸ್ಯೆಗಳು ಬರೀ ಎಕ್ಸಾಮ್ ರೀ, ಎಕ್ಸಾಮ್ ಇಸ್ ಅ ಜಸ್ಟ್ ಪಾರ್ಟ್ ಆಫ್ ಅ ಲೈಫ್, ಎಕ್ಸಾಮ್ನೇ ಲೈಫ್ ಅಲ್ಲ. ನಮ್ಮ ಜೀವನದಲ್ಲಿ ಶಿಕ್ಷಣ ಒಂದು ಭಾಗ, ಅದನ್ನು ನಾವು ಕಲ್ಕೋತ ನಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೋತೋಗ್ಬೇಕು ಹೊರತು ಅದೇ ನಾವು ಅದಕ್ಕೆ ಏನೈತಿ ಹುಯಿ ಅಂತ ತಲೆ ಗುಂಜಿಟ್ಟುಕೊಂಡು ಟೆನ್ಷನ್ ತೊಗೊಂಡು. ಯಾವತ್ತೂ ನೋಡ್ರಿ, ಚಿಂತೆ ಒಳ್ಳೆಯದಲ್ಲ, ಚಿಂತೆ ಚಿತ್ತಿಗೆ ಸಮಾನ. ಬಟ್ ಚಿಂತನೆ ಅಂತಕ್ಕಂಥದ್ದು ಜೀವನದಲ್ಲಿ ಬಂದ್ರೆ ಅದು ನಮ್ಮನ್ನು ಬೆಳೆಸ್ತೈತಿ. ಚಿಂತೆ ಮತ್ತು ಚಿಂತನೆಗೆ ಬಹಳ ದೊಡ್ಡ ವ್ಯತ್ಯಾಸ ಐತಿ. ಓಕೆ, ಆರಾಮಾಗಿ ಓದ್ಕೋರಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳೋ. ಇವುಗಳಲ್ಲಿ ಇದನ್ನು ಕ್ವಶನ್ನ, ಓಕೆ ಇದಾಗಿತ್ತಲ್ಲ ಪರಿಹಾರ ಬೋಧನೆ. ಓಕೆ, ಇವುಗಳಲ್ಲಿ ಯಾವುದು ಮೌಲ್ಯಮಾಪನ ತಂತ್ರ? ನೋಡ್ರಿ, ಮೌಲ್ಯಮಾಪನ ತಂತ್ರ ಪ್ರಶ್ನೆ ಪತ್ರಿಕೆ ಐತಿ. ಬಟ್ ಪ್ರಶ್ನೆ ಪತ್ರಿಕೆಯಿಂದ ಮೌಲ್ಯಮಾಪನ ಮಾಡ್ತೀವಿ. ತರ್ಜಮಾಪನ ತಪಶೀಲು ಪಟ್ಟಿಗಳು ಇವು ಪರೀಕ್ಷೆಯ ಭಾಗಗಳು, ಹೌದಾ? ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಏನು ಪ್ರಶ್ನೆ ಪತ್ರಿಕೆ ಇರ್ತೈತಿ, ತರ್ಜಮಾಪನ ಇರ್ತೈತಿ, ತಪಶೀಲು ಪಟ್ಟಿಗಳು ವಿವಿಧ ಪರೀಕ್ಷೆಯ ಪ್ರಕಾರಗಳು. ಬಟ್ ಪರೀಕ್ಷೆಯಿಂದ ನಾವು ನಿಜವಾಗಿರ್ತಕ್ಕಂಥ ಮೌಲ್ಯಮಾಪನವನ್ನು ಮಾಡ್ತೀವಿ. ಅದಕ್ಕೆ ಏನಾಗ್ತೈತಿ, ಇಲ್ಲಿ ನಿಜವಾಗಿರ್ತಕ್ಕಂಥ ಮೌಲ್ಯಮಾಪನ ತಂತ್ರ ಅಂತಂದ್ರೆ ಪರೀಕ್ಷೆ, ಎಕ್ಸಾಮಿನೇಷನ್ ಅಂತ ಕರಿತೀವಲ್ಲ, ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ವಿಧಾನಗಳಲ್ಲಿ ಯಾವುದು ನಿಜವಾದ ಮೌಲ್ಯಮಾಪನ? ನೋಡ್ರಿ, ಶೈಕ್ಷಣಿಕ ವರ್ಷಾಂತದಲ್ಲಿ ಮೌಲ್ಯಮಾಪನ ಮಾಡುವುದು, ಹೌದಾ? ಬರೇ ನಾವು ಎಲ್ಲವನ್ನ ಪಾಠಗಳನ್ನು ನೀಡಿ ವರ್ಷಾಂತದಲ್ಲಿ ಮೌಲ್ಯಮಾಪನ ಮಾಡುವುದನ್ನೇ ಇನ್ನು ನಿಜವಾಗಿರ್ತಕ್ಕಂಥ ಮೌಲ್ಯಮಾಪನ. ನೀವು ಒಬ್ಬ ಶಿಕ್ಷಕರ ಸ್ಥಾನದಲ್ಲಿ ನಿಂತು ವಿಚಾರ ಮಾಡಿರಿ, ಆಗುವುದಿಲ್ಲಲ್ಲ. ಬರೇ ಚಂತನ ಪಾಠ ಮಾಡಿ ಲಾಸ್ಟಿಗೆ ಎಕ್ಸಾಮ್ ಇಟ್ರೆ ಅದು ಯೂಸ್ಲೆಸ್. ಅದು ಶೈಕ್ಷಣಿಕ ಅವಧಿಯಲ್ಲಿ 2 ಬಾರಿ ಮೌಲ್ಯಮಾಪನ ನಡೆಸುವುದು, ಬರೀ 2 ಸಲ ಮೌಲ್ಯಮಾಪನ ಮಾಡಿದ್ರೆ ಅದು ಮೌಲ್ಯಮಾಪನ ಆಗ್ತೈತೆ? ಆಗುದಿಲ್ಲರಿ, ಆಟೋಮೆಟಿಕ್ಕಾಗಿ ರಾಂಗ್ ಆಗ್ತೈತಿ. ನಿರಂತರ ಪರೀಕ್ಷೆ ನಡೆಸುವುದು, ಚಂತನ ಪರೀಕ್ಷೆ ನಡೆಸಿದ್ರೆ ಆ ವಿದ್ಯಾರ್ಥಿ ಸಾಲಿಗೆ ಬರಂಗಿಲ್ಲ, ಓಡೇ ಹೋಗ್ತಾನೆ. ಈ ಮಾಸ್ತರ ಏನನ್ನ ನಡೆಸೋ ಕೆಲಸ, ಬರೀ ಚಂತನ ಪರೀಕ್ಷೆ ಮಾಡಾಕತ್ತಾನ, ಉಪಯೋಗಿಲ್ಲ, ಸಾಲಿನೇ ಬೇಡಬೇಡ ಅಂತ ಓಡ ಹೋಗ್ತಾವು. ಇನ್ನು ನೆಕ್ಸ್ಟ್ ನೋಡ್ರಿ, ರೂಪಣಾತ್ಮಕ ಮೌಲ್ಯಮಾಪನ ನಿಜವಾಗಿರ್ತಕ್ಕಂಥ ಮೌಲ್ಯಮಾಪನ ಸರ್ ಯಾಕ್ರಿ ಅಂತಂದ್ರೆ, ಒಂದು ನೆನ್ಪಿಟ್ಕೋರಿ, ಕ್ವಶನ್ ಏನಕ್ಕೆ ಅನ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡ್ಬೇಕು ನೀವು, ಹೌದಾ? ಇಲ್ಲಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಕೊಟ್ಟರು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬೇರೆನೇ ಇರ್ತೈತಿ. ಬಟ್ ಕ್ವಶನ್ ಏನು ಕ್ಯಾನ, ಇಲ್ಲಿ ಏನು ಕ್ಯಾನ, ನಿಜವಾಗಿರ್ತಕ್ಕಂಥ ಮೌಲ್ಯಮಾಪನ ಕ್ಯಾನ, ಇಲ್ಲಿ 3 ಆಪ್ಷನ್ಗಳು ಏನು ಸರಿ ಅನ್ಸಂಗಿಲ್ಲ. ಯಾಕೆ ಸರಿ ಅನ್ಸಂಗಿಲ್ಲ, ಬರೀ ವರ್ಷಾಂತದಲ್ಲಿ ಮೌಲ್ಯಮಾಪನ ಮಾಡೋದು ರಾಂಗ್ ಆಗ್ತೈತಿ, ಶೈಕ್ಷಣಿಕ ಅವಧಿಯಲ್ಲಿ 2 ಬಾರಿ ಮೌಲ್ಯಮಾಪನ ಮಾಡೋದು ರಾಂಗ್ ಆಗ್ತೈತಿ, ನಿರಂತರ ಪರೀಕ್ಷೆ ನಡೆಸೋದನ್ನು ರಾಂಗ್ ಆಗ್ತೈತಿ. ಯಾಕಂದರೆ ಮಗುವಿನ ಸಾಮರ್ಥ್ಯವನ್ನು ಸರಿಯಾಗಿ ಅಳೆಯಲಿಕ್ಕೆ 3 ಆಪ್ಷನ್ಲಿಂದನೂ ಆಗೋದಿಲ್ಲ. 4ನೇ ಆಪ್ಷನ್ ಏನೈತಿ, ರೂಪಣಾತ್ಮಕ ಮೌಲ್ಯಮಾಪನ ಏನೈತಿ, FA ಫಾರ್ಮೆಟಿವ್ ಅಸೆಸ್ಮೆಂಟ್ ಹೇಳಿನಲ್ಲ, ಒಂದು ಫಾರ್ಮೆಟಿವ್ ಅಸೆಸ್ಮೆಂಟ್ ಮೇಲೆ, ಒಂದು ಸಮೇಟಿವ್ ಅಸೆಸ್ಮೆಂಟ್ ಮೇಲೆ ಜಾಸ್ತಿ ಕ್ವಶನನ್ನು ತೆಗಿತಾನೆ. ಯಾಕಂದರೆ ಮೌಲ್ಯಮಾಪನ ಅದು ಬರೇ ಕನ್ನಡದಲ್ಲಿ, ವಿಜ್ಞಾನದಲ್ಲಿ, ಗಣಿತದಲ್ಲೆಲ್ಲ ಅಂತಲ್ಲ, ಎಲ್ಲ ಬೋಧನಾ ಶಾಸ್ತ್ರದಾಗೂ ಮೌಲ್ಯಮಾಪನದ ಮೇಲೆ ಫಿಕ್ಸ್ ಕ್ವಶನ್ ತೆಗಿತಾನೆ. ಒಂದು ನೆನ್ಪಿಟ್ಕೋರಿ, ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಮಗುವನ್ನು ಪಾಠದ ಜೊತೆಗೇ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಆಟದಲ್ಲಿಯೂ ನಾವು ಮಗುವಿನ ಮೌಲ್ಯಮಾಪನವನ್ನು ಮಾಡ್ಬೋದು, ಹೌದಾ? ನಂತರ ಹಾಡಿನ ಮೂಲಕ ಈ ಪಾಠವನ್ನು ಹಾಡಿನ ಮೂಲಕ ಕಲಿಸ್ತೀವಿ. ಆ ಒಂದು ಹೆಂಗಾರ ಮಾಡಿರಿ ನೀವು. ರೂಪಣಾತ್ಮಕ ಅಂದರೆ ಮಗುವನ್ನು ಪಾಠದ ಜೊತೆಗೇ, ಪಾಠದೊಂದಿಗೆ ಏನು ಮಾಡ್ಬೇಕು ನಾವು, ಹಂತ ಹಂತವಾಗಿ
ಮೌಲ್ಯಮಾಪನ ಮಾಡ್ಕೋತ ಬರುವುದನ್ನು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಎಫ್ ಎ ಒನ್, ಎಫ್ ಎ ಟು, ಎಫ್ ಎ ತ್ರೀ, ಎಫ್ ಎ ಫೋರ್ ಅಂತ ಮಾಡ್ತೀವಲ್ಲ, ನೀವು ಈಗಾಗಲೇ ಬಿ ಎಡ್ನಲ್ಲಿ ಓದೇ ಇರ್ತೀರಿ, ಅಥವಾ ಯಾರಾದರೂ ಗೆಸ್ಟ್ ಟೀಚರ್ ವರ್ಕ್ ಮಾಡಿದ್ರೆ ಅವ್ರಿಗೆ ಗೊತ್ತೇ ಇರ್ತೈತಿ. ಅಲ್ಲಿ ಎಫ್ ಎ ಒನ್, ಎಫ್ ಎ ಟು, ಎಫ್ ಎ ತ್ರೀ, ಎಫ್ ಎ ಫೋರ್ ಅಂತೇಳಿ ಆ ಮಗುವನ್ನು ಹಂತ ಹಂತವಾಗಿ ನಾಲ್ಕು ವಿಧದಲ್ಲಿ ನಾವು ನಿರಂತರವಾಗಿ, ಯಾಕೆ ನಿರಂತರವಾಗಿ ಮೌಲ್ಯಮಾಪನ ಮಾಡ್ಬೇಕ್ರಿ ವಿದ್ಯಾರ್ಥಿಗೆ ಅಂದ್ರೆ, ಎಲ್ಲಿ ಆ ಮಗು ಟಫ್ ಅದಾನ, ಎಲ್ಲಿ ಎಲ್ಲಿ ಆ ಮಗು ತೊಂದರೆಗೆ ಒಳಪಟ್ಟಾನ, ಯಾವ ಟಾಪಿಕ್ ಅವನಿಗೆ ಅರ್ಥ ಆಗತ್ತಿಲ್ಲ, ಅಲ್ಲಿ ನಾವು ಆ ಒಂದು ನಿರಂತರ ಮೌಲ್ಯಮಾಪನ ಮಾಡೋದ್ರಿಂದ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ನಾವು ಮಾಪನವನ್ನು ಮಾಡಬಹುದು. ಇದಕ್ಕೆ ಏನಾಗ್ತೈತಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ 4 ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ನೆಕ್ಸ್ಟ್ ಕ್ವಶನ್, ಬೇಸಿಗೆಯಲ್ಲೂ ಪರ್ವತ ಪ್ರದೇಶಗಳು ತಂಪಾಗಿರುವುದಕ್ಕೆ ವಿದ್ಯಾರ್ಥಿಗಳು ಕಾರಣ ಕೊಡ್ತಾರೆ. ನಾನು ಹೇಳಿನಲ್ಲ ಒಂದು ಫಿಕ್ಸ್ ಕ್ವಶನ್. ಈಗ ಇಲ್ಲಿ ಏನು ಕ್ವಶನ್ ಐತಿ, ಬ್ಯಾಸಿಗೆಯಾಗ ಪರ್ವತ ಪ್ರದೇಶಗಳು ಯಾಕೆ ತಂಪಾಗಿರ್ತವ, ಅದರ ಏನೋ ಆಲ್ಟಿಟ್ಯೂಡ್ ಜಾಸ್ತಿ ಇರ್ತೈತಿ, ಅದರ ಎತ್ತರ ಜಾಸ್ತಿ ಇರ್ತೈತಿ ಅಲ್ಲ. ಈಗ ನಾನು ಪಾಠ ಮಾಡಬಂದು ಹೇಳಿರ್ತೀನಿ, ಹೌದಾ, ಮೇಲಕ್ಕೆ ಹೋದಂಗೆ ಟೆಂಪ್ರೇಚರ್ ಇಳ್ಕೋತ ಬರ್ತೈತೆ ಅಂತ ಹೇಳಿರ್ತೀನಿ, ಹೌದಾ. ಬೇಸಿಗೆಯಲ್ಲಿ ಪರ್ವತ ಪ್ರದೇಶಗಳು ಯಾಕೆ ತಂಪಾಗಿರ್ತವ, ಹೌದಾ, ಎತ್ತರ ಹೆಚ್ಚಾದಂತೆ ಏನಿರ್ತೈತಿ, ಆ ಒಂದು ತಂಪಾಗಿರ್ತೈತಿ ಪರ್ವತ ಪ್ರದೇಶ. ಯಾವಾಗಲೂ ಹಿಮಾಲಯ ಪರ್ವತಗಳು ಯಾಕೆ, ಅವು ಹೆಚ್ಚು ಎತ್ತರದಲ್ಲಿ ಅದಾವ, ಆಮೇಲೆ ಹೆಚ್ಚು ಹಿಮದಿಂದ ಕೂಡ್ಯಾವ, ಅದಕ್ಕೆ ಏನಾಗಿರ್ತೈತಿ, ಅವು ಯಾವಾಗಲೂ ಏನಿರ್ತಾವ, ತಂಪಾಗಿರ್ತಾವ. ಅದಕ್ಕೆ ವಿದ್ಯಾರ್ಥಿಗಳು ಕಾರಣ ಕೊಡಕತ್ತಾರ ರೀ, ಕಾರಣ ಕೊಡಕತ್ತಾನ ಅಂದ್ರೆ ಅದು ಅನ್ವಯಿಸಾಕತ್ತಾನ, ಅದಕ್ಕೆ ಕಂಪೇರ್ ಮಾಡಿ ಅನ್ವಯಿಸಾಕತ್ತಾನ. ಶಾಲೆಯಲ್ಲಿ ತರಗತಿಯಲ್ಲಿ ಕಲ್ತಿದ್ದನ್ನು ಮತ್ತು ಇದು ಗುಡ್ ಐತಿ, ಇದು ಬೆಟ್ ಐತಿ, ಮ್ಯಾಲೆ ಹೋದಂಗೆ ಹೋದಂಗೆ ಏನಿರ್ತೈತಿ, ಇದ್ರದ್ದು ತಂಪಾಗ್ತೈತಿ, ಟೆಂಪ್ರೇಚರ್ ಉಷ್ಣಾಂಶ ತಂಪಾಗ್ತೈತಿ. ಅದಕ್ಕೆ ಈ ಕೆಳ ವಿದ್ಯಾರ್ಥಿ ಏನು ಮಾಡಕತ್ತಾನ, ಅದಕ್ಕೆ ಕಾರಣವನ್ನು ಕೊಡಕತ್ತಾನ, ಬೇರೆ ಬೇರೆ ಪರ್ವತಗಳಿಗೆ ಭೇಟಿ ಕೊಟ್ಟು ಅದನ್ನು ಏನು ಮಾಡಕತ್ತಾನ, ಮಗು ಅನ್ವಯ ಮಾಡಕತ್ತಾನ, ಕಲ್ತಿದ್ದನ್ನು ಅನ್ವಯ ಮಾಡಕತ್ತಾನ. ನೆನ್ಪಿಟ್ಟುಕೊಳ್ಳಿ, ಭಾಳ ಚಂದ ಕ್ವಶನನ್ನು ತಕ್ಕೋದು ಬರ್ತಾನೆ, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನನ್ನೇ ಕೇಳ್ಕೊತ ಬರ್ತಾನೆ, ಆರಾಮಾಗಿ ಅಧ್ಯಯನ ಮಾಡ್ಕೋರಿ. ಮತ್ತೆ ಏನು ಮಾಡೋಣ, ನೆಕ್ಸ್ಟ್ ಕ್ವಶನ್ ಪೇಪರ್ ಇದು 2015ರದ್ದು, ಇನ್ನು ನೆಕ್ಸ್ಟ್ 2017ರ ಒಂದು ಕ್ವಶನ್ ಪೇಪರ್ದೊಂದಿಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಚೆನ್ನಾಗಿ ಓದ್ಕೋರಿ, ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರಗಳು.